ಬಿಟ್ಟು ನಾವು ಜಗತ್ತಿನ ಯಾವುದೇ ಮೂಲೆಗೆ ಹೋದರೂ ನಮಗೆ ನಮ್ಮೂರಿನ ಸೆಳೆತ ಕಾಡದೇ ಇರುವುದಿಲ್ಲ. ಇದು ದೇಶವಾದರೂ ಸರಿ, ಪರದೇಶವಾದರೂ ಸರಿಯೇ, ತಾಯಿ ನೆಲದ ಸೆಳೆತವೇ ಅಂತಹದು. ಈ ವಿಚಾರದಲ್ಲಿ ಕನ್ನಡಿಗರು ಒಂದು ಹೆಜ್ಜೆ ಮುಂದೆ. ಸದಾ ಭಾವಜೀವಿಗಳಾಗಿರುವ ಕನ್ನಡಿಗರು ಎಲ್ಲೇ ಇದ್ದರೂ ಎಲ್ಲೇ ಹೋದರೂ ತಮ್ಮ ನೆಲ ಭಾಷೆ ಬಗ್ಗೆ ಇನ್ನಿಲ್ಲದ ಅಭಿಮಾನ ಹೊಂದಿಕೊಂಡಿರುತ್ತಾರೆ. ಇತ್ತೀಚೆಗೆ ಹಿಂದಿ ಭಾಷೆ ಬಳಕೆ ವಿಚಾರದಲ್ಲಿ ತೋರಿದ ಪ್ರತಿರೋಧವೇ ಅದಕ್ಕೆ ಸಾಕ್ಷಿ. ಹೀಗಿರುವ ಕನ್ನಡಿಗರು ರಾಷ್ಟ್ರ ರಾಜಧಾನಿಯಲ್ಲಿ ತಮ್ಮ ನೆಲದ ಕಂಪು ಉಳಿಸಿಕೊಳ್ಳಲು ಅಲ್ಲೊಂದು ಸುಂದರ ನೆಲೆ ರೂಪಿಸಿಕೊಂಡಿದ್ದಾರೆ. ರಾಜ್ಯ ಸರ್ಕಾರದ ಸುಪರ್ದಿಯಲ್ಲಿರುವ ಈ ಜಾಗದ ಹೆಸರು ಕರ್ನಾಟಕ ಭವನ. ದೆಹಲಿಯಲ್ಲಿರುವ ಕನ್ನಡಿಗರು ಯಾರನ್ನೇ ಕೇಳಿದ್ರು ಥಟ್ ಅಂತ ಹೇಳುವ ಹಾಗೂ ಬಂದು ಸೇರಲು ಬಯಸುವ ಜಾಗದ ಹೆಸರು ಕರ್ನಾಟಕ ಭವನ. ಕನ್ನಡಿಗರಿಗಾಗಿ ಎಂದು ಸಿದ್ಧವಾದ ಈ ಭವನ ರಾಜಕೀಯ ಚಟುವಟಿಕೆಗಳ ಕೇಂದ್ರ ಬಿಂದುವಾಗಿ ರಾಜಕಾರಣಿಗಳಿಗೆ ಈಗ ಸೀಮಿತವಾಗಿರುವ ಪ್ರದೇಶವಾಗಿದೆ. 5 ದಶಕಗಳ ಇತಿಹಾಸ ಹೊಂದಿರುವ ಈ ಭವನವೀಗ ಹೊಸ ರೂಪ ಪಡೆಯಲು ಸಿದ್ಧವಾಗಿ ನಿಂತಿದೆ. ಜೊತೆಗೆ ಹೊಸ ಹೆಸರಿನೊಂದಿಗೆ ಕಾಣಿಸಿಕೊಳ್ಳಲಿದೆ. ಕಾವೇರಿಯ ಹಿನ್ನೆಲೆ ಕರ್ನಾಟಕ ಭವನ ಅಥವಾ ಭವಿಷ್ಯದ ಕಾವೇರಿ ಭವನ ನೆಲೆ ನಿಂತಿರುವುದು ನವದೆಹಲಿಯ ಚಾಣಕ್ಯಪುರಿಯಲ್ಲಿರುವ ಕೌಟಿಲ್ಯ ಮಾರ್ಗದ ಸಂಖ್ಯೆ 10ರಲ್ಲಿ. ಅಂದಿನ ಮುಖ್ಯಮಂತ್ರಿ ಸಿದ್ದವನಹಳ್ಳಿ ನಿಜಲಿಂಗಪ್ಪ ಅವರ ಪರಿಕಲ್ಪನೆಯ ಕೂಸಾಗಿ ರಾಜ್ಯದ ಗಣ್ಯಾತಿಗಣ್ಯರ ವಾಸ್ತವಕ್ಕೆಂದೇ 1967ರಲ್ಲಿ ಕರ್ನಾಟಕ ಭವನ ಕಟ್ಟಡ ನಿರ್ಮಾಣಗೊಂಡಿತು. 50 ವರ್ಷಗಳಿಗೂ ಹೆಚ್ಚು ಕಾಲದ ಈ ಕಟ್ಟಡದಲ್ಲಿ ಕಾಲಕಾಲಕ್ಕೆ ಹಲವು ಮಾರ್ಪಾಡುಗಳನ್ನು ಮಾಡಲಾಗಿತ್ತು. ಆದರೆ ಬದಲಾಗುತ್ತಿದ್ದ ಹವಾಮಾನ ವೈಪರೀತ್ಯಗಳಿಂದ ಕಟ್ಟಡ ಶಿಥಿಲಗೊಳ್ಳುತ್ತಿರುವುದನ್ನು ಗಮನಿಸಿದ ಮೇ ಸಿವಿಲ್ ಏಡ್ ಟೆಕ್ನೋಕ್ಲಿನಿಕ್ ತಾಂತ್ರಿಕ ಸಂಸ್ಥೆ ಹಳೆಯ ಕಟ್ಟಡವನ್ನು ಕೆಡವಿ ಅದೇ ಸ್ಥಳದಲ್ಲಿ ಹೊಸ ಕಟ್ಟಡವನ್ನು ನಿರ್ಮಿಸುವುದು ಸೂಕ್ತ ಎಂದು 2018ರ ಫೆಬ್ರವರಿ 1ರಂದು ತಾಂತ್ರಿಕ ಶಿಫಾರಸು ನೀಡಿತು. ಇದನ್ನು ಅಂಗೀಕರಿಸಿದ ಅಂದಿನ ರಾಜ್ಯ ಸರ್ಕಾರ ಕಟ್ಟಡ ಪುನರ್ ನಿರ್ಮಾಣ ಕಾಮಗಾರಿಗಳಿಗೆ 87 ಕೋಟಿ ರೂಪಾಯಿಗಳಿಗೆ ಆಡಳಿತಾತ್ಮಕ ಅನುಮೋದನೆ ಹಾಗೂ 81 ಕೋಟಿ ರೂಪಾಯಿ ತಾಂತ್ರಿಕ ಮಂಜೂರಾತಿ ನೀಡಿತು. ಇದಾದ ಬಳಿಕ ಕಟ್ಟಡದ ನಿರ್ಮಾಣಕ್ಕೆ ಬಾಲಾಜಿ ಕೃಪಾ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಅನ್ನು ಆಯ್ಕೆ ಮಾಡಿಕೊಂಡ ರಾಜ್ಯ ಸರ್ಕಾರ ಕಾಮಗಾರಿ ನಡೆಸಲು ಸೂಚಿಸಿತು. ಭವಿಷ್ಯದಲ್ಲಿ ರೂಪುಗೊಳ್ಳಲಿರುವ ಉದ್ದೇಶಿತ ಕಟ್ಟಡದ ನೀಲನಕ್ಷೆ ಹಾಗೂ ಹಾಲಿ ಕಟ್ಟಡ ಸ್ಥಳ ಸಮೀಕ್ಷೆ ನಡೆಸಿದ ಅಧಿಕಾರಾವಧಿಯ ಮುಖ್ಯಮಂತ್ರಿಗಳು ಕೆಲ ಬದಲಾವಣೆಗಳನ್ನು ಸೂಚಿಸಿದರು. ಇದರಂತೆ ಹೊಸ ರೂಪದ ಕಟ್ಟಡ ನವೀನತೆ ಪಡೆದು ಕಂಗೊಳಿಸಲಿದೆ. ಮೂರು ಬಾರಿ ಶಿಲಾನ್ಯಾಸ ಮಾಡಿಸಿಕೊಂಡ ಕಾವೇರಿ ಮುಂದಿನ 2 ವರ್ಷದ ಅವಧಿಯಲ್ಲಿ ತಲೆ ಎತ್ತಲಿರುವ ಕಾವೇರಿ ಭವನ ಅಡಿಗಲ್ಲಿಡುವ ವಿಚಾರವೇ ಕೊಂಚ ಡಿಫರೆಂಟ್. ಮೈತ್ರಿ ಸರ್ಕಾರದ ಅವಧಿಯಲ್ಲಿ ರಾಜ್ಯ ಲೋಕೋಪಯೋಗಿ ಸಚಿವರಾಗಿದ್ದ HD ರೇವಣ್ಣ ಅಂದೇ ಕಾವೇರಿ ಭವನದ ನಿರ್ಮಾಣ ಕಾರ್ಯಕ್ಕೆ ಶಿಲಾನ್ಯಾಸ ನೆರವೇರಿಸಲು ಮುಂದಾಗಿದ್ದರು. ಆದರೆ ಅಂದು ಅವರು ನಿಗದಿಪಡಿಸಿದ ಮುಹೂರ್ತ ಮತ್ತು ಕಾಲಗಳಿಗೆಯಲ್ಲಾದ ವ್ಯತ್ಯಾಸದ ಕಾರಣ ಅಂದಿನ ಶಿಲಾನ್ಯಾಸ ನೆರವೇರಿಸದೆ ಆ ಕಾರ್ಯಕ್ರಮವನ್ನು ಮುಂದಿನ ದಿನಕ್ಕೆ ಮುಂದೂಡಲ್ಪಟ್ಟಿತ್ತು. ಅಂದು ಅಚಾನಕ್ ದೆಹಲಿಯಲ್ಲಿದ್ದ ಮಾಜಿ ಸಿಎಂ BSY ಅದೇ ಭವನದ ಎದುರು ವಾಕಿಂಗ್ ಮಾಡುತ್ತಿದ್ರು. ಎದುರಿಗೆ ಸಿಕ್ಕ ರೇವಣ್ಣ ಅವರನ್ನೇ ಕರೆದುಕೊಂಡು ಹೋಗಿ ಅವರಿಂದ ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಅಡಿಗಲ್ಲು ಹಾಕಿಸಿದ್ರು. ಅಂದೇ ಸಂಜೆ ಕರ್ನಾಟಕ ಸರ್ಕಾರ ಕಾವೇರಿ ಭವನಕ್ಕೆ ಅಡಿಗಲ್ಲು ಹಾಕಲು ಅಧಿಕೃತ ಕಾರ್ಯಕ್ರಮ ಘೋಷಿಸಿ ಸಿಎಂ ಆಗಿದ್ದ ಕುಮಾರಸ್ವಾಮಿಯವರಿಂದಲೇ ಆ ಕಾರ್ಯ ನೆರವೇರಿಸುವಂತೆ ಮಾಡಿತ್ತು. ಈಗ ಮರಳಿ ಸಿಎಂ ಆದ ಯಡಿಯೂರಪ್ಪ ಮತ್ತೆ ಅದೇ ಜಾಗದಲ್ಲಿ ಅದೇ ಭವನಕ್ಕೆ ತಾವೇ 2ನೇ ಬಾರಿ ಶಿಲಾನ್ಯಾಸ ಮಾಡಿ ಹೊಸ ದಾಖಲೆ ಬರೆದಿದ್ದಾರೆ.
ರಾಷ್ಟ್ರ ರಾಜಧಾನಿಯಲ್ಲಿ 120 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ರಾಜ್ಯದ ರಾಯಭಾರಿ ಕಚೇರಿಯೆಂದೇ ಬಣ್ಣಿಸಲಾಗುವ ಕರ್ನಾಟಕ ಭವನ 1 ಕಾವೇರಿ ಕಟ್ಟಡ ಮುಂದಿನ 24 ತಿಂಗಳಲ್ಲಿ ಹೊಸ ಮೆರುಗಿನಲ್ಲಿ ಕಂಗೊಳಿಸಲಿದೆ. ನ್ಯೂಸ್ ಡೆಸ್ಕ್, ಡೆಮಾಕ್ರೆಟಿಕ್ ಟಿವಿ, ಬೆಂಗಳೂರು.